ಆತ್ಮೀಯ ವಿದ್ಯಾರ್ಥಿಗಳೇ ಶುಭೋದಯ. ಈ ಒಂದು ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆಯ ದಿನ ನಾವು ಈ ಒಂದು ಪಠ್ಯಪುಸ್ತಕದ ಮೊದಲ ಪದ್ಯ ಭಾಗವಾಗಿರ್ತಕ್ಕಂತಹ ಕನ್ನಡಮ್ಮನ ಹರಕೆ ಎಂಬ ಒಂದು ಪದ್ಯದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ನಿನ್ನೆಯ ದಿನ ಹಿಂದಿನ ತರಗತಿಯಲ್ಲಿ ನಾವು ಈ ಕನ್ನಡಮ್ಮನ ಹರಕೆ ಪದ್ಯ ಭಾಗದ ಕರ್ತೃಗಳಾದಂತಹ ಸಾಹಿತ್ಯಗಳಾದಂತಹ ಕುವೆಂಪುರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮತ್ತೆ ಮೊದಲ ಎರಡು ಪದ್ಯ ಭಾಗಗಳನ್ನ ಎರಡು ಪ್ಯಾರಗಳನ್ನ ನಾವು ಅಧ್ಯಯನ ಮಾಡಿ ಮತ್ತೆ ಅಲ್ಲಿ ಪದ್ಯ ಭಾಗದಂತಹ ಪದಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗವನ್ನು ನಾವು ಅಧ್ಯಯನವನ್ನ ಮಾಡೋಣ. ಮುಂದೆ ಹೇಳ್ತಾರೆ ಇಲ್ಲಿ ಕುವೆಂಪು ಅವರು ಕನ್ನಡ ತಾಯಿ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಮನೆಯ ಹಾಲಕ್ಕಂತೆ ಸವಿಜೇನು ಬಾಗೆ ತಾಯಿಯ ಅಪ್ಪಿಗೆಯಂತೆ ಹೊಲಸೊಲಸು ಮೈಗೆ. ಮನೆಯ ಹಾಲಕ್ಕಂತೆ ನಾವುಗಳು ಮಗುವಾದಾಗ ತಾಯಿ ತನ್ನ ಎದೆ ಹಾಲನ್ನು ಹೇಗೆ ನಮಗೆ ಗುಣಪಡಿಸ್ತಾ ಇದ್ದೋ ಆ ಹಾಲನ್ನು ನಾವು ಕುಡಿದಾಗ ಹೇಗೆ ನಮ್ಮ ಬಾಯಿಗೆ ಒಂದು ಸೊಗಸಾದಂತ ರುಚಿ ಅಂದ್ರೆ ಅಮೃತವನ್ನೇ ಕುಡಿಸಿದ ಹಾಗೆ ನಮಗೆ ಆಗ್ತಾ ಇತ್ತು, ಒಂದು ಭಾವನೆ ನಮ್ಮನ್ನು ಆಗ್ತಾ ಇತ್ತು. ಅಂತಹ ಮೊಲೆಯ ಹಾಲಂತಂದ್ರೆ ತಾಯಿಯ ಎದೆ ಹಾಲಿಗೆ ಇಲ್ಲಿ ಕನ್ನಡ ಮಾತನ್ನ ಕನ್ನಡ ತಾಯಿಯ ನುಡಿಯನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ನಾವು ಕನ್ನಡವನ್ನ ಮಾತನಾಡಿದ್ರೆ ಅದರ ರುಚಿ ನಮಗೆ ಯಾವ ರೀತಿ ಅನಿಸುತ್ತೆ, ಅದನ್ನೊಂದು ಭಾವನೆ ನಮ್ಮಲ್ಲಿ ಹೇಗೆ ಉಂಟಾಗುತ್ತಪ್ಪ ಅಂದ್ರೆ ಸವಿ ಜೇನು ಒಂದು ಜೇನು ತುಪ್ಪವನ್ನು ನಾವು ಕುಡಿದಾಗ ಅಥವಾ ತಿಂದಾಗ ನಮ್ಮ ಹೇಗೆ ಆ ಒಂದು ರುಚಿ ಒಂದು ಒಳ್ಳೆಯ ರುಚಿ ಸವಿ ರುಚಿ ಅಂತ ಹೇಳ್ತವಲ್ಲ ಆ ರುಚಿನ ಅನುಭವ ನಮ್ಮಲ್ಲಿ ಆಗುತ್ತೋ ಅಥವಾ ಮೊದಲಿಗೆ ತಾಯಿ ಹಾಲನ್ನ ಕುಡಿದಾಗ ಹೇಗೆ ನಮಗೆ ಸವಿ ರುಚಿಯ ಒಂದು ಭಾವನೆ ನಮ್ಮಲ್ಲಿ ಉಂಟಾಗ್ತಾ ಇತ್ತೋ ಅಂತಹ ಭಾವನೆಯೇ ಉಂಟಾಗುತ್ತಂತೆ ಯಾವಾಗ ಅಂದ್ರೆ ಸ್ವಚ್ಛವಾದಂತಹ ಈ ಕನ್ನಡ ನಾಡಿರ್ತಕ್ಕಂತಹ ಕನ್ನಡ ಭಾಷೆನ ಮಾತನಾಡಿದಾಗ ಅಂದ್ರೆ ನಮ್ಮ ಮಾತೃಭಾಷೆಯನ್ನ ನಾವು ಮಾತನಾಡಿದಾಗ ಆವಾಗ ನಮಗೆ ಆಗ್ತಕ್ಕಂತ ಒಂದು ಅನುಭವ ಯಾವುದಪ್ಪ ಅಂದ್ರೆ ಸವಿ ಜೇನನ್ನ ಸವಿದಂತೆ ಸವಿ ಜೇನನ್ನ ತಿಂತಂತೆ ನಮ್ಮ ಬಾಯಲ್ಲಿ ಜೇನನ ರುಚಿಯನ್ನ ಸವಿದ ಹಾಗೆ ಈ ಕನ್ನಡ ಭಾಷೆ ನಾವು ಮಾತನಾಡಿದಾಗ ನಮ್ಗೆ ಆಗುತ್ತೆ ಅಂತ ಇಲ್ಲಿ ಕನ್ನಡ ತಾಯಿ ಮುಂದೆ ಹೇಳ್ತಿದ್ದಾಳೆ. ಮೊಲೆಯ ಹಾಲಕ್ಕಂತೆ ಮೊಲೆಯ ಹಾಲನ್ನ ಕುಡಿದಾಗ ಹೇಗೆ ನಮಗೆ ಸವಿ ರುಚಿಯ ಒಂದು ರುಚಿ ಅನುಭವ ಉಂಟಾಗುತ್ತೋ ಹಾಗೆ ಈ ಕನ್ನಡ ತಾಯಿಯ ನುಡಿಯನ್ನು ನಾವು ನೋಡಿದಾಗ ನಮಗೆ ಅಂತಹ ಅನುಭವ ಉಂಟಾಗುತ್ತೆ ಅಂತ ಇಲ್ಲಿ ಕನ್ನಡ ತಾಯಿ ನಮ್ಗೆ ಹೇಳ್ತಿದ್ದಾಳೆ. ನಂತರದಲ್ಲಿ ಹೇಳ್ತಿದ್ದಾಳೆ ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ನಾವು ಏನೋ ದುಃಖವಾದಾಗ ಅಥವಾ ಏನೋ ಒಂದು ನಮ್ಮಲ್ಲಿ ನೋವುಗಳಾದಾಗ ನಮ್ಮ ತಾಯಿಯನ್ನ ಹೇಗೆ ಆಗರಿಸ್ಕೊಳ್ತಾವೋ ಅಥವಾ ತಬ್ಬಿಕೊಳ್ತಾವೋ ಆವಾಗ ಎಂತಹ ಅನುಭವ ನಮ್ಮಲ್ಲಿ ಉಂಟಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಎಂತಹ ದುಃಖ ಆಗಲಿ ನೋವಾಗಲಿ ಸಂಕಟ ಆಗಲಿ ಏನಾಗಿರಲಿ ನಮ್ಗೆಲ್ಲವೂ ಸಹಿತ ಆ ತಾಯಿಯ ಅಪ್ಪುಗೆಯಲ್ಲಿ ಮರೆಮಾಚಾಗ್ತವೆ, ನಮ್ಮಿಂದ ದೂರ ಹೋಗ್ತವೆ, ನಮಗೊಂದು ಸಂತೋಷದ ಭಾವನೆ ನಮಗೆ ಉಂಟಾಗುತ್ತೆ. ಅಂತಹ ಒಂದು ಅಪ್ಪಿಗೆ ಈ ತಾಯಿಯ ಅಪ್ಪಿಗೆಯಲ್ಲಿರ್ತಕ್ಕಂಥದ್ದು. ಅಂತಹ ತಾಯಿಯ ಅಪ್ಪಿಗೆಯಿಂದ ನಮ್ಗೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಈ ಕನ್ನಡ ತಾಯಿಯನ್ನು ಅಪ್ಪಿಕೊಂಡಾಗ ಅಂದ್ರೆ ಆ ಕನ್ನಡ ತಾಯಿಯನ್ನು ನಾವು ಅಳವಡಿಸಿಕೊಂಡಾಗ ಕನ್ನಡ ಭಾಷೆ ನಮ್ಮಲ್ಲಿ ಅಳವಡಿಸಿಕೊಂಡಾಗ ಅಂತಹದೇ ಅನುಭವ ನಮ್ಮಲ್ಲಿ ಉಂಟಾಗುತ್ತೆ ಅಂತ ಇಲ್ಲಿ ಕನ್ನಡ ತಾಯಿ ಹೇಳ್ತಾಳೆ. ಒಂದು ಇಲ್ಲಿ ನೋಡಿ ಈ ಕಾಲದಲ್ಲಿ ಹೇಳ್ತಾರೆ ಕನ್ನಡ ತಾಯಿ ಮೊದಲಿಗೆ ಕನ್ನಡ ತಾಯಿ ಹೇಳ್ತಾಳೆ ನೀವು ನಿಮ್ಮ ತಾಯಿಯ ಎದೆ ಹಾಲನ್ನು ಕುಡಿದಾಗ ಯಾವ ರೀತಿಯ ಸವಿ ರುಚಿ ನಿಮ್ಮಲ್ಲಿ ಉಂಟಾಗುತ್ತೋ ಅಂತಹ ರುಚಿಯೇ ನನ್ನನ್ನು ನೀವು ನೋಡಿದಾಗ ನನ್ನ ಕನ್ನಡ ಭಾಷೆ ನೀವು ಮಾತಾಡಿದಾಗ ಅಂತಹದ ರುಚಿ ನಿಮಗೆ ಅನುಭವ ಆಗುತ್ತೆ. ಹಾಗೆ ನಿಮ್ಮ ತಾಯಿಯನ್ನ ಅಪ್ಪಿಕೊಂಡಾಗ ಯಾವ ರೀತಿಯ ಒಂದು ಸಂತೋಷ ನಿಮ್ಮಲ್ಲಿ ಉಂಟಾಗುತ್ತೋ ಹಾಗೆ ನನ್ನ ಅಪ್ಪಿಕೊಳ್ಳಿ ಅದೇ ರೀತಿಯ ಒಂದು ಸಂತೋಷ ನಿಮ್ಮಲ್ಲಿ ಆಗುತ್ತೆ ಅಂತ ಇಲ್ಲಿ ಕನ್ನಡ ತಾಯಿ ನಮಗೆ ಹೇಳ್ತಿದ್ದಾಳೆ. ಮನೆಯ ಹಾಲಕ್ಕಂತೆ ಸವಿ ಜೇನು ಬಾಯಿಗೆ ಬಾಯಿಗೆ ಇಲ್ಲಿ ಜೇನಿನ ಸವಿ ರುಚಿಯನ್ನ ಅಥವಾ ಹಾಲಿನ ಸವಿ ರುಚಿನ ಎದೆಯ ಹಾಲಿನ ಸವಿ ರುಚಿಯನ್ನು ಉಳಿಸ್ಕೊಡ್ತಾರೆ. ಹಾಗೆ ನಮ್ಮ ಮೈಗೆ ನಮ್ಮ ದೇಹಕ್ಕೆ
ತನ್ನ ಅಪ್ಪಿಗೆಯಿಂದ ಎಲ್ಲ ನೋವುಗಳನ್ನ ಎಲ್ಲ ಸಂಕಟಗಳನ್ನ ಎಲ್ಲ ದುಃಖಗಳನ್ನ ದೂರ ಮಾಡ್ತಾಳೆ ಮಾಡ್ತೇನೆ ಅಂತವಳು ನಾನು ಅಂತಹ ಕನ್ನಡ ತಾಯಿಯನ್ನು ಮರೆಯಬೇಡ ನನ್ನನ್ನು ಕಾಪಾಡು ರಕ್ಷಿಸು ಅಂತ ಇಲ್ಲಿ ಕನ್ನಡ ತಾಯಿ ಹೇಳ್ತಾ ಇದ್ದಾಳೆ ಮುಂದಿನದು ಹೇಳ್ತಾಳೆ ಗುರುವಿನೊಡನೆಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ಮುಡಿಗೆ ಮುಡಿದು ಮಾಡಿ ಇಳಪರಗಳಿಗೆ ಗುರುವಿನೊಡನೆಯಂತೆ ಗುರುವಿನಲ್ಲಿ ಯಾವುದೇ ಕೆಟ್ಟ ನುಡಿಗಳು ಬರಲ್ಲ ಎಲ್ಲವೂ ಸಹಿತ ಒಳ್ಳೆಯ ನುಡಿಗಳೇ ಆ ಒಳ್ಳೆಯ ನುಡಿಗಳನ್ನ ಕೇಳಿಕೊಂಡು ನಾವುಗಳು ಏನಾಗ್ತೇವೆ ಬೆಳೆದು ದೊಡ್ಡವರಾಗಿ ಒಂದು ಉತ್ತಮವಾದ ಗಾಯಕವನ್ನು ಮಾಡೋಕೆ ಅಥವಾ ಒಳ್ಳೆಯ ದಾರಿಯಲ್ಲಿ ನಡೆಯುವವರು ಹೌದಲ್ಲ ಮಕ್ಕಳೇ ಗುರು ಎಂದಾದ್ರೆ ಕೆಟ್ಟದ್ದು ಹೇಳ್ಕೊಡ್ತಾಳ ಇಲ್ಲ ಎಲ್ಲವೂ ಗುರುವಿನ ಒಳಗಿರ್ತಕ್ಕಂತಹ ಎಲ್ಲ ಒಳ್ಳೆಯ ವಿಚಾರಗಳನ್ನ ಏನ್ ಮಾಡ್ತಾ ಇದಾರೆ ನಿಮಗೆ ತಿಳಿಸ್ಕೊಡ್ತಾ ಇದಾರೆ ಹಾಗೆ ಇಲ್ಲಿ ತಾಯಿ ಹೇಳ್ತಾಳೆ ಗುರುವಿನ ಒಳಗೆ ಇರ್ತಕ್ಕಂತಹ ಒಳ್ಳೆಯ ನುಡಿಗಳು ನಿಮಗೆ ಹೇಗೆ ಬಾಳಿಗೆ ಒಂದು ಶ್ರೇಯಸ್ಸಿನ ಹಾದಿ ಅಂದ್ರೆ ಅಭಿವೃದ್ಧಿಯ ಹಾದಿಗೆ ಏಳಿಗೆಗೆ ಕಾರಣಕರ್ತ ಆಗ್ತಾವೆ ಅಂದ್ರೆ ಗುರುವಿನ ನುಡಿಗಳು ಗುರುಗಳ ಮಾತುಗಳು ಒಳ್ಳೆಯ ಮಾತುಗಳು ನಿಮ್ಮ ಶ್ರೇಯಸ್ಸಿಗೆ ಅಥವಾ ನಿಮ್ಮ ಅಭಿವೃದ್ಧಿಗೆ ಅಥವಾ ನಿಮ್ಮ ಏಳಿಗೆಗೆ ಹೇಗೆ ಕಾರಣಕರ್ತ ಆಗ್ತವೋ ಹಾಗೆ ನನ್ನ ನುಡಿಯು ಸಹಿತ ನನ್ನ ನುಡಿಯು ಸಹಿತ ಕನ್ನಡ ನುಡಿಯು ಸಹಿತ ನಿಮ್ಮ ಏಳಿಗೆಗೆ ಇಲ್ಲಿ ಕಾರಣ ಆಗ್ತವೆ ಅಷ್ಟೇ ಅಲ್ಲ ತಾಯಿ ನುಡಿಗೆ ದುಡಿದು ಮಾಡಿ ಇಳಪರಗಳಿಗೆ ನಾವು ಎದಕ್ಕೆ ದುಡಿಬೇಕು ನಾವು ಯಾವ ಯಾವುದಕ್ಕಾಗಿ ನಾವು ಕಾಯಕ ಮಾಡಬೇಕು ಕೆಲಸ ಮಾಡಬೇಕಪ್ಪ ಅಂದ್ರೆ ಈ ಕನ್ನಡ ತಾಯಿಯನ್ನ ಉಳಿಸಲು ಕಾಪಾಡಲು ರಕ್ಷಣೆ ಮಾಡಲು ಮುಂದೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ದುಡಿಬೇಕಾಗಿದೆ ದುಡಿದು ಈ ತಾಯಿ ನುಡಿಗೆ ನಾವು ಇಲ್ಲಿ ನಾವು ಮರಣವನ್ನು ಹೊಂದಬೇಕಾಗಿದೆ ನಾವು ಸಾಯಬೇಕಾಗಿದೆ ಮಕ್ಕಳೇ ನೆನಪಿರಲಿ ನಮ್ಮ ಇತಿಹಾಸದ ಹಲವಾರು ಪುಟಗಳನ್ನ ತಿರುಗಿ ಹಾಕಿದಾಗ ಈ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಕನ್ನಡ ನಾಡಿನ ಆ ಒಗ್ಗೂಟಿಗೆ ಒಗ್ಗೂಟ ಮಾಡಲು ಒಗ್ಗೂಡಿಸಲು ಏಕೀಕರಣ ಮಾಡಲು ಹಲವಾರು ಜನರು ಸಾವಿರಾರು ಜನರು ಏನ್ ಮಾಡ್ತಾರೆ ಅಂದ್ರೆ ಹೋರಾಟ ಮಾಡಿದ್ದಾರೆ ಆ ಹೋರಾಟದ ಪ್ರತಿಫಲವೇ ಈ ಒಂದು ಸಮೃದ್ಧವಾಗಿರ್ತಕ್ಕಂತ ನಾವು ನೋಡ್ತಕ್ಕಂತ ಕನ್ನಡ ಒಂದು ಉದಾಹರಣೆ ಕೊಡ್ತೀನಿ ಮಕ್ಕಳೇ ಗೋಪಾಕ್ ಚಳವಳಿ ಅಂತ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರ ನಟರಾಗಿರ್ತಕ್ಕಂತ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಕನ್ನಡ ನಾಡಿನ ಸಾವಿರಾರು ಜನರು ಒಗ್ಗೂಡಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಒಂದು ಈ ಒಂದು ವಿಸ್ತಾರವಾಗಿರ್ತಕ್ಕಂಥ ಕನ್ನಡ ನಾಡು ಉದಯ ಆಯಿತು ಮಕ್ಕಳ ಇನ್ನೊಂದು ನೆನಪಿನಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕನ್ನಡ ನಾಡಿಗೆ ಇರ್ತಕ್ಕಂಥ ಹೆಸರೇನಾಗಿತ್ತು ಮೈಸೂರು ರಾಜ್ಯ ಅಂತ ಆಗಿತ್ತು ಅಂದ್ರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಕರ್ನಾಟಕದಲ್ಲಿ ಮೈಸೂರು ಅರಸರ ಆಳ್ವಿಕೆ ಇತ್ತು ಮೈಸೂರು ಒಡೆಯರ ಆಳ್ವಿಕೆ ಇತ್ತು ನಂತರದಲ್ಲಿ ಅದೇ ಒಂದು ಮೈಸೂರಿನಲ್ಲಿ ಏನಾದ್ರು ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಗುತ್ತೆ ನಂತರದಲ್ಲಿ ಒಂದು ಯಾವ ರೀತಿ ಇಲ್ಲಿ ಸ್ವತಂತ್ರ ಭಾರತ ನಂತರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯಗಳ ವಿಂಗಡಣೆ ಆಗಬೇಕು ಎಂಬ ಒಂದು ಸಮಸ್ಯೆ ಬಂದಾಗ ಇಲ್ಲಿ ಪ್ರಾಂತ್ಯಗಳ ವಾರು ಅಥವಾ ಭಾಷೆಗಳ ವಾರು ಆಗಬೇಕು ಎನ್ನುವ ಒಂದು ಎರಡು ತತ್ವಗಳ ಮೇಲೆ ಎರಡು ಆಧಾರಗಳ ಮೇಲೆ ಬಹಳ ಚರ್ಚೆ ಆಗುತ್ತೆ ನಂತರದಲ್ಲಿ ಭಾಷೆಗಳ ವಾರು ಇಲ್ಲಿ ರಾಜ್ಯಗಳ ಸ್ಥಾಪನೆ ಆಗಬೇಕು ಎಂಬ ಒಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಆ ಭಾಷೆಗಳ ವಾರು ರಾಜ್ಯ ಆರಂಭ ರಾಜ್ಯ ಆಗಬೇಕು ಅನ್ನೋ ಒಂದು ಇದರ ಸಲುವಾಗಿ ರಾಜ್ಯ ಉದಯ ಆಗಬೇಕು ಅನ್ನೋ ಸಲುವಾಗಿ ಇಲ್ಲಿ ಹಲವಾರು ಚಳವಳಿಗಳು ನಡೆದಂತ ಪ್ರತಿಫಲವಾಗಿ ಉದಾಹರಣೆಗೆ ಗೋಕಾಕ್ ಚಳವಳಿ ಅಂತ ಹೇಳಿದೆ ಆ ಚಳವಳಿ ಪ್ರತಿಫಲವಾಗಿ ಈ ಒಂದು ರಾಜ್ಯ ಉದಯ ಆಯಿತು ಅಂತ ನಾವು ಹೇಳ್ಕೊಬಹುದು ಅಂದ್ರೆ ಇವರೆಲ್ಲರೂ ಸಹಿತ ಅಂದ್ರೆ ಕನ್ನಡ ಸಾಹಿತ್ಯ ಕನ್ನಡ ನುಡಿಗಾಗಿ ಈ ಕನ್ನಡಿಗರು ಹೋರಾಟ ಮಾಡಿ ದುಡಿದು ಕೆಲಸ ಮಾಡಿ ಇವಳ ಶ್ರೇಯಸ್ಸನ್ನ ಶ್ರೇಯಸ್ಸನ್ನ ಹೆಚ್ಚಿಸಿ ಮಡಿದ್ರು ಅಂದ್ರೆ ಈ ಮರಣವನ್ನು ಹೊಂದಿದ್ರು ಉದಾಹರಣೆಗೆ ಕುವೆಂಪುರು ಸಹಿತ ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟು ಒಂದು ಕನ್ನಡ ತಾಯಿಯ ಒಂದು ವಿವರಣೆಯನ್ನ ಅಥವಾ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತಂದ್ರೆ ನಾವು ಆ ಒಂದು ವರ್ಣನೆ ಮಾಡುತ್ತೆ ಪದಗಳೇ ಸಿಗೋದಿಲ್ಲ ಅಷ್ಟು ಯಾವುದು ಬೇಕು ನಿಮಗೆ ನಾಟಕ ಬೇಕು ಮಹಾಕಾವ್ಯಗಳು ಬೇಕು ಇಂಥ ಸಾಹಿತ್ಯ ನಮ್ಮ ಎಲ್ಲ ರೀತಿಯ ಸಾಹಿತ್ಯಗಳಲ್ಲೂ ಸಹಿತ ಕುವೆಂಪು ಅವರು ಕನ್ನಡ ಭಾಷೆಯಲ್ಲಿ ರಚನೆ ಸಾಹಿತ್ಯವನ್ನು ರಚನೆ ಮಾಡಿ ಕನ್ನಡ ಒಂದು ಭಾಷೆಯನ್ನ ಸಮೃದ್ಧಗೊಳಿಸಿದ್ರು ಅಂತ ನಾವು ಹೇಳ್ಬೋದು ಇವರಷ್ಟೇ ಅಲ್ಲ ದರಾವಿದ್ರೆ ಇರ್ಬೋದು ಚನ್ವೀರ್ ಕಣಿ ಇರ್ಬೋದು
ಕನ್ನಡ ಭಾಷೆ ಹಳೆ ಕನ್ನಡ ಆಗಿರ್ಬೋದು ಹೊಸ ಕನ್ನಡ ಆಗಿರ್ಬೋದು ಈಗಿನ ಒಂದು ಭಾಷೆ ಆಗಿರ್ಬೋದು ಆಧುನಿಕ ಭಾಷೆ ಆಗಿರ್ಬೋದು ಹಲವಾರು ಬದಲಾವಣೆಗಳೊಂದಿಗೆ ಈ ಕನ್ನಡ ಭಾಷೆ ಈಗ ನೆಲೆ ನಿಂತುಕೊಂಡಿದೆ. ಈ ನೆಲೆ ನಿಂತಿರ್ತಕ್ಕಂತಹ ಭಾಷೆಯನ್ನು ನಾವು ಇನ್ನೂ ಸಹಿತ ಮುಂದೆ ತೆಗೆದುಕೊಂಡು ಹೋಗಬೇಕು. ಇದಕ್ಕಾಗಿ ನಾವು ದುಡಿಬೇಕು. ಅಂದ್ರೆ ಸಾಹಿತ್ಯವನ್ನು ನಾವು ರಚನೆ ಮಾಡಬೇಕಾಗಿದೆ. ಕೇವಲ ಇವಷ್ಟೇ ಅಲ್ಲ, ನಾವುಗಳು ಸಹಿತ ಸಾಹಿತ್ಯವನ್ನು ನಮಗೆ ಬಂದಿರತಕ್ಕಂತಹ ನಮಗೆ ತಿಳಿದ ಮಟ್ಟಿಗೆ ಅವರಂತಹ ಸಾಹಿತ್ಯಗಳನ್ನು ರಚನೆ ಮಾಡ್ಕೊಳ್ತಾ ಇಲ್ಲಿ ಸಾಹಿತ್ಯ ರಚನೆ ಮಾಡ್ಕೋಬಹುದು. ಮಾಡು, ನುಡಿ, ಜಲ ಪ್ರತಿಯೊಂದನ್ನು ಸಹಿತ ನಾವು ಇಲ್ಲಿ ಉಳಿಸೋದಕ್ಕೋಸ್ಕರ ನಾವು ಇಲ್ಲಿ ದುಡಿಯಬೇಕಾಗಿದೆ. ಅದಕ್ಕಾಗಿ ನಾವು ಮಡಿಬೇಕು. ಹೀಗೆ ಮಡಿದಾಗ, ಹೀಗೆ ನಾವು ಸಾಗುತ್ತಿದ್ದಾಗ ಇಹ ಪರಗಳಿಗೆ ಈ ಭೂಲೋಕದಲ್ಲಿ ನಾವು ಶಾಶ್ವತ ಬೆಳಿತೇವೆ. ಈಗ ಕುಯಂಕು ಅವರಿಗೆ ಇಲ್ಲ, ದೈಹಿಕವಾಗಿ ಅವರಿಲ್ಲ, ಆದರೆ ಅವರ ಒಂದು ಸಾಹಿತ್ಯದ ಕೊಡುಗೆ ಏನಿದೆ, ಅವರ ಕೊಟ್ಟಂತಹ ಒಂದು ಕೊಡುಗೆಗಳೆಲ್ಲವೂ ಅವು ಇಂದಿಗೂ ಸಹಿತ ಶಾಶ್ವತ ಆಗಿರುತ್ತೆ. ಕುಯಂಕು ಅವರು ಅಜರಾಮರಾಗಿದ್ದಾರೆ. ಇಂಥ ಹಲವಾರು ಸಾಹಿತ್ಯಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. ಅದಕ್ಕೆ ಹೇಳ್ತಾರೆ, ಗುರುವಿ ನೊಡನುಡಿಯಂತೆ ಸರಿಯಸ್ಸು ಏಳೆ ಏಳ ಬಾಯಿ ಬಾಳಿಗೆ ಅಂತ ಹೇಳ್ತಾರೆ. ನಿಮ್ಮ ಬಾಳಿಗೆ ಗುರುವಿನ ಒಳನುಡಿಯಂತೆ ಹೇಗೆ ಶ್ರೇಯಸ್ಸಾಗುತ್ತೋ, ಅಭಿವೃದ್ಧಿ ಆಗುತ್ತೋ, ಹಾಗೆ ನನ್ನ ಭಾಷೆಯಿಂದ ನಿಮ್ಮ ಅಭಿವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ನೀನು ಯಾರಿಗಾಗಿ ದುಡಿಯಬೇಕು, ಬಡಿಯಬೇಕು ಅಂತ ಅಂದ್ರೆ ತಾಯಿ ನುಡಿಗೆ, ಮಾತೃಭಾಷೆಗೆ, ಅಂದ್ರೆ ತಾಯಿಯ ನುಡಿ, ಮಾತೃಭಾಷೆ, ನಮ್ಮ ಜನ್ಮ ಕೊಟ್ಟಂತಹ ಭಾಷೆಗೆ ಆಗಿ ನಾವು ದುಡಿಯಬೇಕು. ಅಂದ್ರೆ ಕನ್ನಡ ಭಾಷೆಗಾಗಿ ನಾವು ದುಡಿಯಬೇಕು, ಬಡಿಯಬೇಕು. ಈ ರೀತಿಯಾದಾಗ ನಾವು ಇಹಪರಗಳಿಗೆ ಭೂಲೋಕದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತೇವೆ ಅಂತ ಇಲ್ಲಿ ಕನ್ನಡ ತಾಯಿ ಹೇಳ್ತಾ ಇದ್ದಾಳೆ. ನಂತರ ಹೇಳ್ತಾಳೆ, ದಮ್ಮಯ್ಯ ತಂದಯ್ಯ ಬೇಡುವೆನು ನಿನ್ನ, ಕನ್ನಡವನ್ನ ಹರಕೆ ಮರೆಯದಿರು ಚಿನ್ನ. ದಮ್ಮಯ್ಯ ತಂದಯ್ಯ ಎಷ್ಟು ನಿಮ್ಮೃತಿಯಿಂದ ನಮ್ಮನ್ನ ಬೇಡ್ಕೊಳ್ತಾಳೆ, ನಿಮ್ಮೃತಿಯಿಂದ ಬೇಡ್ಕೊಳ್ತಿದ್ದಾಳೆ ಕನ್ನಡ ತಾಯಿ. ಎದಕ್ಕೆ ಕೈ ಚಾಚಿ ಬೇಡ್ತಾ ಇದ್ದೇನೆ, ನನ್ನ ಸೆರಗನ್ನ ಚಾಚಿ ಬೇಡ್ತಾ ಇದ್ದೇನೆ. ಎದಕ್ಕಪ್ಪ ಅಂದ್ರೆ ಕನ್ನಡವನ್ನು ಉಳಿಸೋದಕ್ಕೋಸ್ಕರವಾಗಿ. ದಮ್ಮಯ್ಯ ತಂದಯ್ಯ, ಓ ನನ್ನ ಕಂದನೆ, ಓ ನನ್ನ ಮಗುವೆ, ಓ ನನ್ನ ಕಂದನೆ, ಬೇಡುವೆನು ನಿನ್ನ, ನಿಮ್ಮೃತಿ ನಾನೆಲ್ಲ ಬೇಡ್ತಾನೆ. ಇದು ಕನ್ನಡಮ್ಮನ ಹರಿಗೆ, ಕನ್ನಡಮ್ಮನ ಬೇಡಿಕೆ ಅಂತ ನೀನು ತಿಳ್ಕೊ. ಮರೆಯದಿರು ಚಿನ್ನ, ನನ್ನನ್ನು ಎಂದಿಗೂ ನೀನು ಮರೆಯದಿರು ಚಿನ್ನ ಅಂತ ಕನ್ನಡ ತಾಯಿ ನಿಮ್ಮೃತಿಯಿಂದ ನಮ್ಮನ್ನು ಬೇಡ್ಕೊಳ್ತಿದ್ದಾಳೆ ಮಕ್ಕಳೇ. ಅಂದ್ರೆ ಅವಳ ಬೇಡಿಕೆ ಯಾವ ರೀತಿ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅವಳ ಸ್ಥಿತಿ ಯಾವ ರೀತಿಗೆ ತಲುಪಿದೆ ಈಗ ಅಂತ. ನಾವು ಬೆಂಗಳೂರಂತ ಮಹಾನಗರಕ್ಕೆ ಹೋದರೆ ಅಲ್ಲಿ ಕನ್ನಡ ಭಾಷೆಯನ್ನು ಕಾಣ್ತಕ್ಕಂತಹ ಸಂಖ್ಯೆ ಬಹಳ ಕಡಿಮೆ. ಮಕ್ಕಳೇ ಬೇರೆ ಭಾಷೆಯವರು ಬಂದು ಆ ಇಡೀ ಬೆಂಗಳೂರನ್ನ ಅಪಹರಿಸಿಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಕನ್ನಡ ಭಾಷೆ ಮಾತನಾಡತಕ್ಕಂಥ ಸಂಖ್ಯೆಯನ್ನು ನಾವೀಗ ಕಡಿಮೆ ಆಗುತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ ತಾಯಿ ತನ್ನ ಉಳಿವಿಗಾಗಿ ಇಲ್ಲಿ ಬೇಡ್ಕೊಡ್ತಾಳೆ, ಓ ನನ್ನ ಕಂದನೆ, ಓ ನನ್ನ ಮಗುವೆ, ಓ ನನ್ನ ಕಂದನೆ, ನನ್ನ ತಮ್ಮಯ್ಯವಾಗಿ ಬೇಡ್ಕೊಳ್ತಾನೆ, ಹಿಮ್ಮತಿಯಿಂದ ಬೇಡ್ಕೊಳ್ತಾನೆ, ಇವನು ಬೇಡ್ಕೊಳ್ತಾನೆ. ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನು ಮರೆಯಬೇಡ, ನನ್ನನ್ನು ನೀನು ಮರೆಯಬೇಡ, ನನ್ನ ನೀನು ಮರೀತೆ ಅಂತ ಅಂದ್ರೆ ನಾನು ಇಲ್ಲಿ ಇಲ್ಲವಾಗ್ತೇನೆ. ಹಾಗಾಗಿ ನನ್ನ ಮರೆಯಬೇಡ, ನನ್ನನ್ನು ಉಳಿಸು, ಬೆಳೆಸು, ನನ್ನ ರಕ್ಷಿಸು ಅಂತ ಇಲ್ಲಿ ಕನ್ನಡ ತಾಯಿ ಹೇಳ್ತಿದ್ದಾಳೆ. ಮತ್ತೆ ಹೇಳ್ತಿದ್ದಾಳೆ, ಮರೆತಿಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಡಿಯಾಗುವ ನನ್ನ. ಮರೆತಿ ಆದರೆ ಅಯ್ಯೋ, ನೀನು ಜನ್ಮ ಕೊಟ್ಟಂತ ತಾಯಿಯನ್ನ ಮರೆತರೆ ನಿನಗೆ ಈ ಲೋಕದಲ್ಲಿ ಬೆಲೆ ಇಲ್ಲ. ಹಾಗಾಗಿ ಕನ್ನಡ ನಿನ್ನ ಜನ್ಮ ಕೊಟ್ಟ ತಾಯಿನೂ ಮರಿಬೇಡ. ಹಾಗೆ ನಿನಗೆ ಇಲ್ಲಿ ಉಳಿಯೋದಕ್ಕೆ, ಬೆಳೆಯುವುದಕ್ಕೆ, ನಿನ್ನ ಕಾಯಕ ಮಾಡೋದಕ್ಕೆ ಸ್ಥಳ ಕೊಟ್ಟಂತಹ ಈ ಕನ್ನಡ ತಾಯಿಯನ್ನು ಮರಿಬೇಡ. ಮರೆತಿ ಆದರೆ ಅಯ್ಯೋ, ನನ್ನನ್ನೇನಾದರೂ ನೀನು ಮರೆತೆ ಅಂತಾದ್ರೆ ನಾನು ಇಲ್ಲಿ ಇರುವುದಿಲ್ಲ, ನನ್ನ ಅಸ್ತಿತ್ವ ಇರೋದಿಲ್ಲ, ನಾನು ಇಲ್ಲಿಂದ ಹೋಗುತ್ತೇನೆ. ಹಾಗಾಗಿ ನಾನು ಉಳಿಯಬೇಕಾದ್ರೆ ನೀನೇನು ಮಾಡಬೇಕು, ಕನ್ನಡಕ್ಕೆ ಹೋರಾಡಬೇಕು, ಕನ್ನಡಕ್ಕಾಗಿ ನೀನು ಹೋರಾಡಲೇಬೇಕು. ಮತ್ತೆ ಕಲಿಯಾಗುರನ್ನ, ವೀರನಾಗು, ಶೂರನಾಗು. ಏನು ಹಿಂದೆ ಈ ಕನ್ನಡ ನಾಡು ನುಡಿಗಾಗಿ ಎಷ್ಟು ಜನರು ಹೋರಾಟ ಮಾಡಿ ಕಲಿಗಳಾಗುವ, ವೀರರಾಗು, ಶೂರರಾಗುವ, ಅವರಂತೆ ನೀನು ಆಗು, ನೀನು ಒಬ್ಬನಾಗು, ಕನ್ನಡದ ವೀರನಾಗು, ಶೂರನಾಗು,
ಇಲ್ಲಿ ಕನ್ನಡ ತಾಯಿ ನಮ್ಮನ್ನ ವಿಮುಖತೆಯಿಂದ ಬೇಡ್ಕೊಳ್ತಿದ್ದಾಳೆ ಅಂದ್ರೆ ಕುಯಂಪುರವರು ಆ ಕನ್ನಡ ತಾಯಿಯ ಮೂಲಕ ನಮ್ಮಲ್ಲಿ ಆ ಒಂದು ಅರಿವನ್ನು ಉಂಟು ಮಾಡ್ತಾ ಇದ್ದಾರೆ ಕನ್ನಡವನ್ನ ಕನ್ನಡ ನುಡಿಯನ್ನ ಕನ್ನಡ ಭಾಷೆಯನ್ನ ಉಳಿಸತಕ್ಕಂತಹ ಕಾರ್ಯ ಯಾರ ಮೇಲೆ ಇದೆಯಪ್ಪ ಅಂದ್ರೆ ನಮ್ಮ ನಿಮ್ಮ ಮೇಲೆ ಇದೆ ಹಾಗಾಗಿ ಮಕ್ಕಳೇ ನಾವೆಲ್ಲರೂ ಸಹಿತ ಎಂದೇ ಒಂದು ಪಣ ತೊಡೋಣ ಒಂದು ಭಾಷಣ ಮಾಡ್ಕೊಳ್ಳೋಣ ಎಂದೇ ನಾವೆಲ್ಲೇ ಇರಲಿ ಹೇಗೆ ಇರಲಿ ಈ ಕನ್ನಡ ತಾಯಿಯನ್ನ ನಾವು ಮರೆಯಬಾರದು ಕನ್ನಡ ಭಾಷೆಯನ್ನು ನಾವು ಉಳಿಸಿ ಬೆಳೆಸೋಣ ಎಂಬ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ನಾವು ಮುನ್ನುಡಿಯೋಣ ಅದಕ್ಕೆ ಹೇಳ್ತಾರೆ ಒಂದು ನುಡಿಯಲ್ಲಿ ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನುಡಿಯುವ ನಾವು ಕಂದಲಂದರು ನಾವು ಮಕ್ಕಳು ಕನ್ನಡ ತಾಯಿ ಮಕ್ಕಳು ಈ ಕನ್ನಡವನ್ನು ಕಲಿತರೆ ಈ ಕನ್ನಡ ತಾಯಿ ಎಂದೆಂದಿಗೂ ಸಹಿತ ಮುನ್ನಡಿತಾಳೆ ಅವಳು ಯಾವಾಗಲೂ ಶಾಶ್ವತ ಇರ್ತಾಳೆ ಹಾಗಾಗಿ ಮಕ್ಕಳೇ ನಾವು ಹಿಂದೆ ಪಣ ತೊಟ್ಟು ಕನ್ನಡದ ನಾಡು ನುಡಿ ಭಾಷೆ ಜಲ ಎಲ್ಲದಕ್ಕೂ ರಕ್ಷಣೆಗಾಗಿ ಉಳಿವಿಗಾಗಿ ನಾವು ಹೋರಾಟ ಮಾಡೋಣ ಎಂಬ ಒಂದು ಅಂಶವನ್ನು ತಿಳಿಸುತ್ತಾ ಈ ಒಂದು ಪದ್ಯ ಭಾಗದ ಕೊನೆಗೊಳಿಸ್ತಾನೆ ಧನ್ಯವಾದಗಳು